ನಿನ್ನೆ ಎಸ್ಎಸ್ಸಿ ಪರೀಕ್ಷೆ ಮೊದಲನೇ ಪತ್ರಿಕೆ ನಿನ್ನೆ ನಾವು ಪೂರ್ಣಗೊಳಿಸಿದೀವಿ ನಿನ್ನೆ ಪರೀಕ್ಷೆಯಲ್ಲಿ ಶೇಕಡ 99.6 ಅಷ್ಟು ಪ್ರಮಾಣದ ಮಕ್ಕಳು ಹಾಜರಾಗಿದ್ರು ಸೋ ನಿನ್ನೆ ನಮಗೆ ಯಾವುದೇ ಅಹಿತಕರ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ವರದಿಯಾಗಿಲ್ಲ ಮತ್ತೆ ನಿನ್ನೆ ನಾನು ಗಮನಿಸಿದ್ದು ಅದು ಕೇವಲ ಶಿಕ್ಷಣ ಇಲಾಖೆಯ ಪರೀಕ್ಷೆ ಆಗಿರಲಿಲ್ಲ ಸಮಾಜದ ಪರೀಕ್ಷೆ ಆಗಿತ್ತು ಒಂದೇ ಉದಾಹರಣೆ ಕೊಡಬೇಕು ಅಂದ್ರೆ ನಿನ್ನೆ ಉತ್ತರ ಕರ್ನಾಟಕದಲ್ಲಿ ಒಂದು ಭಾಗದಲ್ಲಿ ಒಂದು ಮಗು ಏನೋ ಕನ್ಫ್ಯೂಷನ್ ಮಾಡ್ಕೊಂಡು ರಾಂಗ್ ಸೆಂಟರ್ ಗೆ ಬಂದುಬಿಟ್ಟಿತ್ತು ಸುಮಾರು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಆ ಸೆಂಟರ್ ಗೆ ಇನ್ನೊಂದಕ್ಕೆ ತಕ್ಷಣ ಅಲ್ಲಿದ್ದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ವೆಹಿಕಲ್ ಅಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಕರೆಕ್ಟ್ ಟೈಮ್ ಅಲ್ಲಿ ರೀಚ್ ಮಾಡಿಸಿ ಪರೀಕ್ಷೆ ಬರೆಯಂಗೆ ಮಾಡಿದ್ದಾರೆ ಸೋ ನಾಳೆ ನಾಡಿದ್ದು ಕೂಡ ನಮ್ಮ ಪತ್ರಿಕೆ ಏನಿದೆ ಭಾಷೆಗಳದು ಪ್ರಥಮ ದ್ವಿತೀಯ ತೃತೀಯ ಆ ಭಾಷೆಗಳ ಪರೀಕ್ಷೆನು ಕೂಡ ಸುಸೂತ್ರವಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಈಗಾಗಲೇ ನಾವು ಪ್ರತಿ ಜಿಲ್ಲೆಗೆ ನಮ್ಮ ಇಲಾಖೆಯಿಂದ ನೋಡಲ್ ಆಫೀಸರ್ನ ನೇಮಕ ಮಾಡಿದ್ದೀವಿ ಅವರು ನಾಳೆಯಿಂದನೇ ತಮ್ಮ ತಮಗೆ ಅಸೈನ್ ಮಾಡಿದ ಜಿಲ್ಲೆಯಲ್ಲಿ ಇರ್ತಾರೆ ಇನ್ನೊಂದು ಸಲ ರಿವ್ಯೂ ಮಾಡಿ ಯಾವುದು ಋತ ಯಾವುದು ಲೋಪ ಆಗದೆ ಇರಂಗೆ ಯಾವುದ ಯಾವ ಮಗನು ಕೂಡ ತೊಂದರೆ ಆಗದೆ ಇರಂಗೆ ಅವರು ಕ್ರಮ ತಗೊಂಡು ಪರೀಕ್ಷೆನ ಮುಗಿಸ್ತಾರೆ ವಾಟ್ ಯಾವುದು ಬಗ್ಗೆ ಓಕೆ ಎಸ್ ಎಸ್ ಅಬೌಟ್ 58 ಸ್ಟೂಡೆಂಟ್ಸ್ ಯೆಸ್ಟರ್ಡೇ ಇನ್ ದ ಫಸ್ಟ್ ಪೇಪರ್ ಅಬೌಟ್ 58 ಸ್ಟೂಡೆಂಟ್ಸ್ ಹೂ ಆರ್ ಟೆಸ್ಟೆಡ್ ಕೋವಿಡ್ ಪಾಸಿಟಿವ್ ಹೂ ಆರ್ ಟೆಸ್ಟೆಡ್ ಪಾಸಿಟಿವ್ ದೇ ರೋಡ್ ದ ಎಕ್ಸಾಮ್ಸ್ ಇನ್ ಡಿಫ್ರೆಂಟ್ ಕೋವಿಡ್ ಕೇರ್ ಸೆಂಟರ್ಸ್ ಆ್ಯಂಡ್ ವಿ ಹ್ಯಾಡ್ ರಿಸರ್ವ್ಡ್ ಟೂ ರೂಮ್ಸ್ ಇನ್ ಈಚ್ ಎಕ್ಸಾಮಿನೇಷನ್ ಸೆಂಟರ್ಸ್ ಫಾರ್ ಸಿಂಪ್ಟಮೆಟಿಕ್ ಸ್ಟೂಡೆಂಟ್ಸ್ ದೋಸ್ ಹೂ ಕಮ್ ಟು ದ ಎಕ್ಸಾಮಿನೇಷನ್ ಸೆಂಟರ್ಸ್ ಆ್ಯಂಡ್ ಹೂ ಹ್ಯಾವ್ ಹೂ ಹ್ಯಾವ್ ಫೀವರ್ ಕಾಫ್ ಆರ್ ಸಮ್ ಸಚ್ ಥಿಂಗ್ ಅಬೌಟ್ 111 ಸ್ಟೂಡೆಂಟ್ಸ್ ಇನ್ ದ ಎಂಟೈರ್ ಸ್ಟೇಟ್ ದೇ ವರ್ ಮೇಡ್ ಟು ಸಿಟ್ ಇನ್ ದ ಸಪರೇಟ್ ರೂಮ್ಸ್ ಆ್ಯಂಡ್ ದೇ ಹ್ಯಾವ್ ರಿಟರ್ನ್ ದಿಸ್ ಎಕ್ಸಾಮಿನೇಷನ್ ಆ್ಯಂಡ್ ಎಸ್ಟರ್ಡೇಸ್ ಅಟೆಂಡೆನ್ಸ್ ಇಸ್ ಇನ್ ದ ಎಕ್ಸಾಮಿನೇಷನ್ ವಾಸ್ ಅಬೌಟ್ 99.6% ಇನ್ ದ ಎಂಟೈರ್ ಸ್ಟೇಟ್ and on 22nd we have the second paper which will be consisting first language second language third language the third language and I feel the second paper second examination date that will be event free incident free we'll hold the examination and the results of this SLC examinations will be published around August 10th. Today evening at 4 o'clock we will be coming out with PUC second PUC examination.